ಹಾಯ್ ನಮಸ್ತೆ, ನಾನು ಸರೋಜಾ. ವೆಲ್ಕಮ್ ಟು ಸರೋಜಾಸ್ ಲೈಫ್ ಸ್ಟೈಲ್ ಟಿಪ್ಸ್. 35-40 ವರ್ಷದ ನಂತರ ಮುಖದಲ್ಲಿ ಸುಕ್ಕುಗಳು ಅಂದರೆ ನೆರಿಗೆಗಳು ಮೂಡುವುದು ತುಂಬಾ ಸಹಜವಾಗಿರುತ್ತೆ. ಆ ನೆರಿಗೆಗಳನ್ನೆಲ್ಲ ನೋಡಿದಾಗೆಲ್ಲ ಸಾಕುಡೂ ನಮಗೆ ತುಂಬಾ ವಯಸ್ಸಾಗಿರೋ ರೀತಿ ನಮಗೆ ಅನುಭವ ಆಗುತ್ತೆ. ಆ ಕಾರಣಕ್ಕಾಗಿ ನಾನು ಈ ದಿನ ನಿಮಗೆ ನಿಮ್ಮ ಮುಖದಲ್ಲಿ ಎಷ್ಟೇ ಸುಕ್ಕು ಅಂದರೆ ನೆರಿಗೆಗಳು ಮೂಡಿದರೂ ಸಾಕುಡೇನೋ ಅದನ್ನೆಲ್ಲ ಸಾಕುಡೇನೋ ಟೈಟ್ ಮಾಡಿ ನಿಮ್ಮ ಮುಖವನ್ನು ತುಂಬ ಯಂಗಾಗಿ ಕಾಣಿಸೋ ರೀತಿ ಒಂದೊಳ್ಳೆ ಫೇಸ್ ಪ್ಯಾಕ್ನ ನಾನು ಈ ದಿನ ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ. ಅದನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಈ ಚಾನಲ್ನ ಇದೇ ಮೊದಲನೇ ಬಾರಿ ನೋಡ್ತಿದ್ರೆ ಇನ್ನಷ್ಟು ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ಗಾಗಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಹಾಲಂತ ಕೊಡಿ. ಸೊ ದಟ್ ನಾನು ಹಾಕುವಂತಹ ಮುಂದಿನ ಎಲ್ಲ ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ನ ನೋಟಿಫಿಕೇಷನ್ಸ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ಬನ್ನಿ, ಈ ಸಿಂಪಲ್ ಆಗಿರುವಂತಹ ನಿಮ್ಮ ಮುಖ ತುಂಬ ಹೆಂಗಾಗಿ ಕಾಣಿಸುವಂತಹ ಒಂದು ಫೇಸ್ ಪ್ಯಾಕ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ. ನೋಡಿ, ಇಲ್ಲಿ ನಾನು ಮೊದಲನೇದಾಗಿ ಒಂದು ಕ್ಲೀನಾಗಿರುವಂತಹ ಬೌಲ್ಗೆ 2 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಅಂದರೆ ರೈಸ್ ಫ್ಲೋರ್ನ ತೆಗೆದುಕೊಂಡಿದ್ದೀನಿ. ಈ ಒಂದು ಅಕ್ಕಿ ಹಿಟ್ಟು ಅನ್ನೋದು ನ್ಯಾಚುರಲ್ ಆಗಿ ನಿಮ್ಮ ಮುಖದಲ್ಲಿನ ರಿಂಕಲ್ಸನ್ನು ಟೈಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ನಿಮ್ಮ ಮುಖದಲ್ಲಿ ಏನಾದರೂ ಡೆಡ್ ಸ್ಕಿನ್ ಇದ್ದರೆ, ನಂತರ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ ಸಮಸ್ಯೆ ಇದ್ದರೆ ಅದನ್ನು ಸಹ ಕೂಡ ಸಂಪೂರ್ಣವಾಗಿ ನಿವಾರಣೆ ಮಾಡುತ್ತೆ. ನಿಮ್ಮ ಸ್ಕಿನ್ಗೆ ಒಂದೊಳ್ಳೆ ಗ್ಲೋಯಿಂಗ್ ನೀಡುತ್ತೆ. ಸನ್ ಟ್ಯಾನ್ನ ಸಹ ಕೂಡ ರಿಮೂವ್ ಮಾಡೋದಕ್ಕೆ ಈ ಒಂದು ಅಕ್ಕಿ ಹಿಟ್ಟು ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನಂತರ ನಾನು ಇಲ್ಲಿ 1 ಸ್ಪೂನ್ ಆಗುವಷ್ಟು ಅಂದರೆ ನಾನು ಇಲ್ಲಿ 2 ರುಪೀಸ್ ಸ್ಯಾಷೆ ಬ್ರೂ ಕಾಫಿ ಪೌಡರ್ನ ತೆಗೆದುಕೊಂಡಿದ್ದೀನಿ. ನೀವು ಬೇಕಾದರೆ 2 ಸ್ಪೂನ್ ಅಕ್ಕಿ ಹಿಟ್ಟಿಗೆ 1 ಸ್ಪೂನ್ ಆಗುವಷ್ಟು ಇನ್ಸ್ಟೆಂಟ್ ಕಾಫಿ ಪೌಡರ್ನೇ ಬಳಸಬೇಕಾಗುತ್ತೆ. ಆದಷ್ಟು ನೀವು ಫಿಲ್ಟರ್ ಕಾಫಿ ಪೌಡರ್ನೆಲ್ಲ ಉಪಯೋಗ ಮಾಡೋದಕ್ಕೆ ಹೋಗಬೇಡಿ. ಯಾವ ಬ್ರ್ಯಾಂಡ್ದಾದರೂ ಪರವಾಗಿಲ್ಲ, ಆದಷ್ಟು ಇನ್ಸ್ಟೆಂಟ್ ಕಾಫಿ ಪೌಡರ್ನ ನೀವು ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಕಾಫಿ ಪೌಡರ್ ಅನ್ನೋದು ಅದು ಅಷ್ಟೇ ನಿಮ್ಮ ಮುಖದಲ್ಲಿನ ಸುಕ್ಕನ್ನು ನಿವಾರಣೆ ಮಾಡುತ್ತೆ. ಅದರ ಜೊತೆಗೆ ನಿಮ್ಮ ಮುಖಕ್ಕೆ ಒಂದೊಳ್ಳೆ ಗ್ಲೋಯಿಂಗ್ ನೀಡುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಸ್ಕಿನ್ನ ಇನ್ಸ್ಟೆಂಟಾಗಿ ಲೈಟ್ನಿಂಗ್ ಮಾಡೋದಕ್ಕೂ ಸಹ ಕಾಫಿ ಪೌಡರ್ ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನಂತರ ನಾನು ಇಲ್ಲಿ ಅದನ್ನು ಮಿಕ್ಸ್ ಮಾಡೋದಕ್ಕೆ ಸಂಪೂರ್ಣವಾಗಿ ನಾನು ಇಲ್ಲಿ ಮೊಸರನ್ನು, ಆದಷ್ಟು ಗಟ್ಟಿ ಮೊಸರನ್ನು ಯೂಸ್ ಮಾಡಬೇಕಾಗತ್ತೆ. ನಿಮಗೇನಾದರೂ ಮೊಸರು ಇಷ್ಟ ಆಗಲಿಲ್ಲ ಅಂತ ಪಕ್ಷದಲ್ಲಿ ಬೇಕಾದರೆ ಹಸಿ ಆಕಳಿನ ಹಾಲನ್ನು ಬೇಕಾದರೂ ಯೂಸ್ ಮಾಡ್ಬೋದು. ಇಲ್ಲಾಂದರೆ ರೋಸ್ ವಾಟರ್ನಿಂದ ಸಹ ಕೂಡ ಈ ಒಂದು ಫೇಸ್ ಪ್ಯಾಕ್ನ ನೀವು ರೆಡಿ ಮಾಡ್ಕೊಳ್ಬೋದು. ನಾನು ಇಲ್ಲಿ ಪೂರ್ಣವಾಗಿ ಮೊಸರನ್ನು ಯೂಸ್ ಮಾಡ್ತಾ ಇದ್ದೀನಿ. ಮೊಸರು ಅನ್ನೋದು ನಿಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ನಿಮ್ಮ ಮುಖವನ್ನು ಇನ್ಸ್ಟೆಂಟಾಗಿ ಗ್ಲೋಯಿಂಗ್ ಮಾಡುತ್ತೆ. ಅದರ ಜೊತೆಗೆ ಒಂದೊಳ್ಳೆ ಕ್ಲೆನ್ಸಿಂಗ್ ರೀತಿ ಸಹ ಕೂಡ ಕೆಲಸ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿ ಎಷ್ಟೇ ಹಳೆಯಾದಂತಹ ಕಪ್ಪು ಕಲೆ ಇದ್ದರೂ ಸಹ ಕೂಡ ಅವನ್ನೆಲ್ಲ ಸಹ ಕೂಡ ನಿವಾರಣೆ ಮಾಡುತ್ತೆ. ಅದರ ಜೊತೆಗೆ ರಿಂಕಲ್ಸ್ನ ಸಹ ಕೂಡ ಬರದೇ ಇರೋ ರೀತಿ ತಡೆಯೋದಕ್ಕೆ ಮೊಸರು ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಈಗಾಗಲೇ ಬಂದಿರುವಂತಹ ರಿಂಕಲ್ಸ್ನ ಸಹ ಕೂಡ ಪೂರ್ಣವಾಗಿ ಟೈಟ್ ಮಾಡೋದಕ್ಕೆ ಮೊಸರು ಸಹ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಫೇಸ್ ಪ್ಯಾಕ್ ಅಥವಾ ಈ ಒಂದು ಮಿಶ್ರಣನ ನೀವು ಆಲ್ ಸ್ಕಿನ್ ಟೈಪ್ ಅವರು ಆರಾಮಾಗಿ ಯೂಸ್ ಮಾಡ್ಬೋದು. ಯಾವುದೇ ರೀತಿಯಾದಂತಹ ಒಂದು ನಿಮಗೆ ಸೈಡ್ ಎಫೆಕ್ಟ್ ಅನ್ನೋದು ಆಗೋದಿಲ್ಲ. ಆದಷ್ಟು ಈ ಒಂದು ಫೇಸ್ ಪ್ಯಾಕ್ನ ಸೆನ್ಸಿಟಿವ್ ಸ್ಕಿನ್ ಅವರು ಅವಾಯ್ಡ್ ಮಾಡಿದ್ರೆ ತುಂಬಾ ಉತ್ತಮ. 16 ವರ್ಷ ಮೇಲ್ಪಟ್ಟ ಎಲ್ಲ ಯುವಕ ಯುವತಿಯರೆಲ್ಲ ಸಹ ಕೂಡ ಈ ಒಂದು ಫೇಸ್ ಪ್ಯಾಕ್ನ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂದರೆ, ಇದನ್ನು ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಫೇಸ್ನ ಕ್ಲೀನಾಗಿ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಆದಷ್ಟು ಬೆಚ್ಚಗಿನೆಯ ನೀರಲ್ಲಿ ನೀವು ವಾಶ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ನಂತರ ನಾನು ಇಲ್ಲಿ ಯಾವ ರೀತಿ ಅಪ್ಲೈ ಮಾಡ್ತಾ ಇದ್ದೀನೋ ಅದೇ ರೀತಿ ನೀವು ನಿಮ್ಮ ಫೇಸ್ಗೆಲ್ಲ ಸಹ ಕೂಡ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಇದರ ಒಂದು ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾ ಗಟ್ಟಿಯಾಗಿರಬೇಕು. ಯಾಕೆ ಅಂದರೆ ಇದು ನಿಮ್ಮ ಫೇಸ್ಗೆ ಹಾಕಿದಾಗ ಅದು ತುಂಬಾ ಗಟ್ಟಿಯಾಗಿರಬೇಕು. ಆಗ ಮಾತ್ರ ನಿಮ್ಮ ಮುಖದಲ್ಲಿರುವಂತಹ ರಿಂಕಲ್ಸ್ ಎಲ್ಲ ಸಹ ಕೂಡ ಟೈಟ್ ಆಗ್ತಾ ಬರುತ್ತೆ. ಆದಷ್ಟು ಥಿಕ್ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಈ ಫೇಸ್ ಪ್ಯಾಕ್ನ ನೀವು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ನಾನು ಇಲ್ಲಿ ಯಾವ ರೀತಿ ಅಪ್ಲೈ ಮಾಡ್ತಾ ಇದ್ದೀನೋ ಇದೇ ರೀತಿ ಅಪ್ಲೈ ಮಾಡಬೇಕಾಗತ್ತೆ. ಅಪ್ಲೈ ಮಾಡಿದ ನಂತರ ನೀವು ಒಂದು 15-20 ನಿಮಿಷಗಳ ಕಾಲ ಅದನ್ನು ಡ್ರೈ ಆಗೋವರೆಗೂ ಬಿಟ್ಬಿಡಬೇಕಾಗತ್ತೆ. ಅದು ಡ್ರೈ ಆದ ನಂತರ ಸಹ ಕೂಡ ನೀವು 10 ನಿಮಿಷಗಳ ಕಾಲ ಹಾಗೆ ಬಿಡಬೇಕು. ಯಾಕೆ ಅಂದರೆ ನಿಮ್ಮ ಮುಖ ಎಲ್ಲ ಸಹ ಕೂಡ ಡ್ರೈ ಆಗ್ತಾ ಬಂದರೆ ಅದು ನಿಮ್ಮ ಸ್ಕಿನ್ನಲ್ಲಿರುವಂತಹ ನೆರಿಗೆಗಳನ್ನೆಲ್ಲ ಸಹ ಕೂಡ ಟೈಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಆ ಕಾರಣಕ್ಕಾಗಿ ನೀವು ಡ್ರೈ ಆದ ನಂತರ ಮತ್ತೆ 10 ನಿಮಿಷಗಳ ಕಾಲ ಹಾಗೆ ಬಿಟ್ಟು ನೀವು ತಣ್ಣೀರಿಂದ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಇದೇ ರೀತಿ ನೀವು ವಾರದಲ್ಲಿ 2 ಬಾರಿ ಮಾಡಬೇಕಾಗತ್ತೆ. ಇದರ ರಿಸಲ್ಟ್ ನಿಮಗೆ ತಕ್ಷಣವೇ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಒಂದೊಳ್ಳೆ ರಿಸಲ್ಟ್ ಕೊಡುವಂತಹ ಒಂದು ಒಳ್ಳೆ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು. ಇನ್ಸ್ಟೆಂಟಾಗಿ ನಿಮ್ಮ ಮುಖದಲ್ಲಿರುವಂತಹ ರಿಂಕಲ್ಸ್ ಎಲ್ಲ ಸಹ ಕೂಡ ಟೈಟ್ ಆಗೋದಕ್ಕೆ ಈ ಒಂದು ಫೇಸ್ ಪ್ಯಾಕ್ ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತೆ. ಈ ಒಂದು ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನಾದರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.